ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಸಮರ್ಥ್ಗೆ ಎಕ್ಸಾಮ್ ಎಲ್ಲ ಮುಗೀತು, ಸಮ್ಮರ್ ಹಾಲಿಡೇ ಶುರುವಾಗಿದೆ. ನಾವು ವೆಕೇಷನ್ಗೆ ಅಂತ ವೈನಾಡಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವಾಗ ಟೈಮ್ 6:00 ಆಗಿದೆ. ಇದೇ ಫಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡ್ದೇ ಹೋಗ್ತಾ ಇರೋದು. ಸಮರ್ಥ್ ಅಂತೂ ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿದ್ದ. ಅವನು ಫುಲ್ ನಿದ್ದೆ ಮಾಡಬೇಕು ಅಂದ್ಕೊಂಡಿದ್ದ ನೆಕ್ಸ್ಟ್ ಡೇ ಎಕ್ಸಾಮ್ ಆಗಿದ್ದ ನೆಕ್ಸ್ಟ್ ಡೇ. ಆದರೆ ನಾವು ಅವನಿಗೆ ಹೇಳಿಸ್ಕೊಂಡು ಕರ್ಕೊಂಡು ಹೋಗ್ತಿರೋದು ಫುಲ್ ಸರ್ಪ್ರೈಸ್ ಆಗಿಬಿಟ್ಟಿದ್ದ. ಇನ್ನೂ ಸನ್ರೈಸ್ ಆಗಿರಲಿಲ್ಲ, ಸ್ವಲ್ಪ ಕತ್ಲೇ ಇತ್ತು. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ನಾವು. ನೋಡಿ, ಅರ್ಲಿ ಮಾರ್ನಿಂಗ್ ನಮ್ಮ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ದೇವಿಗೆ ಕೈ ಮುಗಿದು ನಾವು ವಯಾ ಗುಂಡ್ಲುಪೇಟೆ ವೈನಾಡಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಂದ ಗುಂಡ್ಲುಪೇಟೆ 60 kilometers ಇದೆ. ಇನ್ನು ಡ್ರೈವ್ ಮಾಡೋಕ್ಕೆ ಆಲ್ಮೋಸ್ಟ್ 1 hour ತೊಗೊಳ್ಳೋ. ಇನ್ನು ಗುಂಡ್ಲುಪೇಟೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಉಡುಪಿ ರೆಸ್ಟೋರೆಂಟ್ ಸಿಕ್ತು. ಹಾಗೆ ತಿಂಡಿನೂ ಮುಗಿಸ್ಕೊಂಬಿಡೋಣ ಅಂತ ನಾವಲ್ಲಿ ಸ್ಟಾಪ್ ಮಾಡಿದ್ವಿ. ಇನ್ನು ನಾವು 3 ಜನಾನು ದೋಸೆನ ಆರ್ಡ್ರ್ ಮಾಡಿದ್ವಿ. ಉಡುಪಿ ಹೋಟ್ಲ್ ಅಂತ ಹೋದ್ವಿ, ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಓಕೆ ಓಕೆ ಆಗಿತ್ತು. ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ನಾವೀಗ ವೈನಾಡ್ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ವೈನಾಡ್ಗೆ ಹೊರಬೇಕಾದ್ರೆ ನಮಗೆ ಆಲ್ಮೋಸ್ಟ್ ಎಲ್ಲ ಫುಲ್ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಹಾಗೆ ಸುಮಾರು ಕಡೆ ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ಎಲ್ಲ ಕಡೆ ವೆಹಿಕಲ್ನ ನಿಲ್ಲಿಸಿ ಚೆಕ್ ಮಾಡ್ತಾಯಿದ್ರು. ನಾವು ಫಸ್ಟ್ ಹೋಗ್ತಾ ಇರೋದು ಎಡಕಲ್ ಕೇವ್ಸಿಗೆ. ಗುಂಡ್ಲುಪೇಟೆಯಿಂದ ಎಡಕಲ್ ಕೇವ್ಸ್ ಆಲ್ಮೋಸ್ಟ್ 70 kilometers ಇದೆ. ಹೆಚ್ಚು ಕಮ್ಮಿ 2 hours ಆಗುತ್ತೆ. ಮೊದಲಿಗೆ ನಮಗೆ ಸಿಗೋದು ಬಂಡೀಪುರ್ ಫಾರೆಸ್ಟ್ ಏರಿಯಾ. ಇಲ್ಲಿ ಫಾರೆಸ್ಟ್ ಎಂಟ್ರಿ ಚೆಕ್ ಪೋಸ್ಟಲ್ಲಿ ನಮಗೆ ಟೋಲ್ನ ಕಟ್ಟಿಸ್ಕೋತಾರೆ. ನಾವು ಟೋಲ್ನ ಪೇ ಮಾಡಿ ಫಾರೆಸ್ಟ್ನ ಎಂಟ್ರಿ ಆಗಬೇಕು. ಇನ್ನು ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಕೆಲವೊಂದು ಸತಿ ನಮಗೆ ಯಾವುದಾದ್ರೂ ಅನಿಮಲ್ಸ್ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಇನ್ನು ನೀವು ಅಲ್ಲಲ್ಲಿ ನೋಡ್ಬೋದು ಅನಿಮಲ್ ಕ್ರಾಸಿಂಗ್ ಅಂತ ಹಾಕಿರ್ತಾರೆ. ಸ್ಟಾರ್ಟಿಂಗಲ್ಲೇ ತುಂಬ ಕೋತಿಗಳು ಕೂತಿತ್ತು, ಅದನ್ನು ನೋಡ್ತಾ ಹಾಗೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ತುಂಬ ಎಕ್ಸೈಟ್ ಆಗಿದ್ವಿ ಮಂಕೀಸ್ ಎಲ್ಲ ನೋಡಿ ಇನ್ನು ಯಾವ ಥರ ಪ್ರಾಣಿಗಳು ಸಿಗುತ್ತೆ ಅಂತ. ಇವಾಗ ನೋಡಿ, ಎಲ್ಲ ಪೇ ಮಾಡಿ ನಾವು ಫಾರೆಸ್ಟ್ ಏರಿಯಾನ ಎಂಟರ್ ಆದ್ವಿ. ನೀವು ಇಲ್ಲಿ ನೋಡ್ಬೋದು ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹಾಕಿದ್ದಾರೆ. ಇಲ್ಲಿ ನಾವು ಆದಷ್ಟು ಗಾಡಿನ ಸ್ವಲ್ಪ ಸ್ಲೋ ಆಗಿ ಡ್ರೈವ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಅಲ್ಲಿ ಇಲ್ಲಿ ಹಾಕಿದ್ದಾರೆ ಅನಿಮಲ್ ಕ್ರಾಸಿಂಗ್ ಅಂತ. ನಾವಿಲ್ಲಿ ಫಾಸ್ಟಾಗಿ ಓಡಿಸೋಕ್ಕೂ ಆಗಲ್ಲ, ಯಾಕಂದರೆ ಪ್ರತಿ 1/2 kilometerಗೂ ಹಂಪ್ ಹಾಕಿದ್ದಾರೆ. ಸ್ಟಾರ್ಟಿಂಗಲ್ಲಿ ಯಾವುದು ಪ್ರಾಣಿ ಕಾಣ್ತಾನೇ ಇರಲಿಲ್ಲ. ನಾನು ಸಮರ್ಥ ಕಿಟಕಿ ಹತ್ರ ನೋಡ್ತಾನೇ ಇದ್ವಿ ಯಾವುದಾದ್ರೂ ಪ್ರಾಣಿ ಕಾಣಿಸುತ್ತೇನೋ ಅಂತ. ಅದಾದ ನಂತರ ನಮಗೆ ಸ್ವಲ್ಪ ನವಿಲುಗಳನ್ನ ನಾವು ನೋಡಿದ್ವಿ ಸ್ಟಾರ್ಟಿಂಗಲ್ಲೇ, ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಬಿಸಿಲಿಗೆ ಮರಗಳೆಲ್ಲ ತುಂಬ ಒಣಗೋಗ್ಬಿಟ್ಟಿತ್ತು, ಅದೇ ಗ್ರೀನ್ ಇದ್ದಾಗ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫುಲ್ ಒಣಗೋಗ್ಬಿಟ್ಟಿದೆ ಮರಗಳೆಲ್ಲ. ಇನ್ನು ನೀವೆಲ್ಲ ವೆಕೇಷನ್ಗೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ವಿಂಡೋ ಹತ್ರ ಹಾಗೇ ನೋಡ್ತಾ ಇದ್ದೆ, ಸಡನ್ನಾಗಿ ನನಗೆ ಜಿಂಕೆಗಳು ಕಾಣಿಸ್ತು, ತುಂಬ ಖುಷಿಯಾಯಿತು ಜಿಂಕೆಗಳನ್ನ ನೋಡಿ. ನೋಡಿ, ಅವಾಗ ಸ್ಲೋ ಮೋಷನಲ್ಲಿ ನಾನು ವಿಡಿಯೋ ತೆಗೆದೆ. ಯಾವುದಾದ್ರೂ ಅನಿಮಲ್ಸ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ, ನಾವು ಈ ಥರ ಹೋಗಬೇಕಾದ್ರೆ. ಸರಿ, ಜಿಂಕೆನಾದರೂ ಕಾಣಿಸ್ತಲ್ಲ ಅಂತ ಕ್ಯಾಮ್ರಾ ಆಫ್ ಮಾಡಿಟ್ಟೆ. ಇನ್ನು ಕ್ಯಾಮ್ರಾ ಯಾವಾಗ ಆಫ್ ಮಾಡಿಡ್ತಾ ಇದ್ನೋ ಆವಾಗ ಯಾವುದಾದ್ರೂ ಅನಿಮಲ್ ಕಾಣಿಸ್ತಾ ಇತ್ತು, ಸಡನ್ನಾಗಿ ಕ್ಯಾಮ್ರಾ ಆನ್ ಮಾಡೋಕ್ಕೂ ಆಗ್ತಾ ಇರ್ತಿಲ್ಲ. ಇನ್ನು ನಾವಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಟ್ರಾಫಿಕ್ ಜಾಮ್ ಮಾಡಿ. ಹಾಗೆ ಯಾವುದಾದ್ರೂ ಪ್ರಾಣಿಗಳನ್ನ ನೋಡಿದಾಗ ಸಡನ್ನಾಗಿ ಹಿಡಿಯೋಕ್ಕೆ ಹೋಗಬೇಡಿ. ಇನ್ನು ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಸಡನ್ನಾಗಿ ನನಗೆ ಎಲಿಫೆಂಟ್ ಕಾಣಿಸ್ತು, ತುಂಬಾ ಖುಷಿಯಾಯಿತು. ಒಂದು ಅಮ್ಮ ಎಲಿಫೆಂಟ್, ಅದ್ರ ಹಿಂದೆ ಪಾಪು ಎಲಿಫೆಂಟ್ ನಡ್ಕೊಂಡು ಹೋಗ್ತಾ ಇತ್ತು. ನಾನು ಸಮರ್ಥ ನೋಡಿ ತುಂಬ ಖುಷಿಪಟ್ವಿ. ಇನ್ನು ಇವಾಗ ಬಂಡೀಪುರ್ ಫಾರೆಸ್ಟ್ ಏರಿಯಾ ಮುಗೀತು, ನಾವಿವಾಗ ಕೇರಳ ಫಾರೆಸ್ಟ್ ಏರಿಯಾನ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ತನಕ ನಮ್ಮ ಕರ್ನಾಟಕ ಬಾರ್ಡರ್ ಬರುತ್ತೆ, ಇದಾದ ನಂತರ ಕೇರಳ ಬಾರ್ಡರ್ ಸಿಗುತ್ತೆ. ನಾವಿವಾಗ ಕೇರಳ ಫಾರೆಸ್ಟ್ ಏರಿಯಾನ ಅಂದರೆ ವೈನಾಡ್ ಫಾರೆಸ್ಟ್ ಏರಿಯಾನ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇಲ್ಲೂ ಚೆಕ್ ಮಾಡ್ತಾ ಇದ್ದಾರೆ, ಚೆಕ್ ಮಾಡಿ ನಿಮಗೆ ಕಳಿಸ್ತಾರೆ. ನಾವು ಇನ್ನೇನು ಕೇರಳ ಫಾರೆಸ್ಟ್ ಏರಿಯಾ ಎಂಟ್ರ್ ಆಗ್ತಾ ಇದ್ದಂಗೆ ನಮಗೆ ನೋಡಿ ಇಲ್ಲಿ ವೆಲ್ಕಮ್ ಟು ಕೇರಳ ಸ್ಟೇಟ್ ಅಂತ ಹಾಕಿದ್ದಾರೆ. ಈ ಕಡೆ ನಿಮಗೆ ವೆಲ್ಕಮ್ ಟು ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹಾಕಿದ್ದಾರೆ. ನೋಡಿ, ಎಲಿಫೆಂಟ್ ಟೈಗರ್ ಫೋಟೋಸ್ ಎಲ್ಲ ಹಾಕಿದ್ದಾರೆ. ನಮ್ಮ ಲಕ್ ಇದ್ದರೆ ಒಂದೊಂದು ಸತಿ ಟೈಗರು ಸಿಗ್ಬೋದು, ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೆ ಕೆಲವೊಂದ್ಸತಿ ಟೈಗರ್ ಎಲ್ಲ ಕ್ರಾಸ್ ಆಗ್ತಾ ಇರುತ್ತೆ ಅಂತ. ಹಾಗೆ ಸುಮ್ಮನೆ ನೋಡ್ತಾ ಇರಬೇಕಾದ್ರೆ ನಮಗೆ ಜಿಂಕೆ ಮತ್ತೆ ಜಿಂಕೆ ಕಾಣಿಸ್ತು,
ನೋಡಿ ನಮಗೆ ನೋಡ್ತಾ ಇದೆ ಆ ಜಿಂಕೆಗಳೆಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ ಜಿಂಕೆ. ಇವಾಗ ಕೇರಳಾಗೆ ಎಂಟ್ರಿ ಆದಮೇಲಂತೂ ತುಂಬ ಜಿಂಕೆಗಳನ್ನ ನೋಡಿದ್ವಿ. ಇನ್ನು ತುಂಬ ಜನ ಈ ಪ್ಲೇಸ್ ನೋಡಿರ್ತೀರ ಅನಿಸುತ್ತೆ. ನೀವು ಯಾವ ಥರ ಆ್ಯನಿಮಲ್ಸ್ನ ನೋಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಟೈಗರ್ ಇಲ್ಲ ಬೇರೆ ಯಾವುದಾದ್ರೂ ಪ್ರಾಣಿಗಳನ್ನ ನೋಡಿದ್ರ ಅಂತ. ನಾವು ಹೋಗ್ತಾ ಇರೋದು 3 ಡೇಸ್ ಟ್ರಿಪ್ಪಿಗೆ. ವೈನಾಡಲ್ಲಿ ನಾವು ಹೋಗ್ತಾ ಇರೋ ಫಸ್ಟ್ ಡೆಸ್ಟಿನೇಷನ್ ಅಂದರೆ ಎಡಕಲ್ ಕೇವ್ಸ್. ನೋಡಿ ಇಲ್ಲಿ ಕೇವ್ ಕಾಣಿಸ್ತಾ ಇದೆ ನಮಗೆ. ಫಸ್ಟ್ ಎಡಕಲ್ ಕೇವ್ಸಿಗೆ ಹೋಗ್ತಾ ಇದ್ದೀವಿ, ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ನಾನು ಎಡಕಲ್ ಕೇವ್ಸ್ನ ನೋಡ್ತಾ ಇರೋದು ಫಸ್ಟ್ ಟೈಮ್. ನಾನು ಒಂದ್ಸತಿ ಹೋಗಿತ್ತಿಲ್ಲ. ಇನ್ನು ನೀವು ನೋಡಿರ್ಬೋದು ಕನ್ನಡ ಫಿಲಮ್ ಎಡಕಲು ಗುಡ್ಡದ ಮೇಲೆ ಅಂತ, ಇದು ತೆಗೆದಿದ್ದು ಶೂಟ್ ಮಾಡಿದೆಲ್ಲ ಇಲ್ಲೇ. ನಾವು ಎಡಕಲ್ ಕೇವ್ಸಲ್ಲಿ ಏನು ನೋಡಿದ್ವಿ, ಹಾಗೆ ಅಲ್ಲಿ ಏನೇನಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.